ನಮಸ್ಕಾರ ಪ್ರಿಯ ಸ್ನೇಹಿತರೆ, ರಾಜಭವನ ಮತ್ತು ಮುಖ್ಯಮಂತ್ರಿ ನಡುವಿನ ಸಂಘರ್ಷ ದಿನಕ್ಕೊಂದು ರೀತಿಯ ಸ್ವರೂಪವನ್ನ ಪಡ್ಕೋತಿದೆ. ಇವತ್ತು ನಡೆದಂತಹ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯಪಾಲರಿಗೆ ತಿರುಗುಬಾಣವಾಗುವಂತಹ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಮಾಜಿ ಸಿಎಂ ಮತ್ತು ಕೇಂದ್ರದ ಸಚಿವ ಕುಮಾರಸ್ವಾಮಿ ಸೇರಿದಂತೆ ಮಾಜಿ ಮಂತ್ರಿ ನಿರಾಣಿ, ಮಾಜಿ ಮಂತ್ರಿಗಳಾದ ಶಶಿಕಲಾ ಜೊಲ್ಲೆ, ಹಾಗೆಯೇ ಮಾಜಿ ಮಂತ್ರಿಗಳಾದ ಜನಾರ್ದನ ರೆಡ್ಡಿ, ಅದು ಅತ್ಯಂತ ಮುಖ್ಯವಾಗಿ ಮಾಜಿ ಮಂತ್ರಿಗಳಾದ ಜನಾರ್ದನ ರೆಡ್ಡಿ, ಇವರ ವಿಚಾರದಲ್ಲಿ ಪೆಂಡಿಂಗ್ ಇರುವಂತಹ ಅರ್ಜಿಗಳ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ನನ್ನು ಕೊಡಬೇಕು ಅನ್ನುವ ಸಲಹೆ ಮತ್ತು ನಿರ್ಣಯವನ್ನು ರಾಜ್ಯಪಾಲರಿಗೆ ರವಾನೆ ಮಾಡಲಾಗಿದೆ. ಅಂದರೆ ಕ್ಯಾಬಿನೆಟ್ ಕೊಡುವ ಸಲಹೆಯ ಆಧಾರದ ಮೇಲೆ ರಾಜ್ಯಪಾಲರು ಕಾರ್ಯ ನಿರ್ವಹಿಸಬೇಕು ಎನ್ನುವ ಸೆಕ್ಷನ್ 163 ಕಾಯ್ದೆಗೆ ಪೂರಕವಾದಂತಹ ನಿರ್ಣಯವನ್ನು ಕೈಗೊಂಡು ಒಟ್ಟು ಮಾಜಿ ಸಿಎಂ ಕುಮಾರಸ್ವಾಮಿ, ಮಾಜಿ ಮಂತ್ರಿಗಳಾದ ಶಶಿಕಲಾ ಜೊಲ್ಲೆ, ಮಾಜಿ ಸಚಿವರಾದಂತಹ ನಿರಾಣಿ, ಮಾಜಿ ಸಚಿವರಾದಂತಹ ಜನಾರ್ದನ ರೆಡ್ಡಿ ಅವರ ವಿರುದ್ಧ ಈಗಾಗಲೇ ಸಲ್ಲಿಕೆಯಾಗಿರುವ ವಿವಿಧ ಹಂತದಲ್ಲಿರುವ ಪ್ರಾಸಿಕ್ಯೂಷನ್ ಅನುಮತಿಯನ್ನು ನೀವು ಕೊಡಲೇಬೇಕು ಅನ್ನುವ ಒಂದು ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಹಾಗಾದರೆ ರಾಜ್ಯಪಾಲರು ಏನು ಮಾಡ್ತಾರೆ? ಹಾಗಾದರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ, ರೆಡ್ಡಿ ಮತ್ತು ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾರಾ, ಅಥವಾ ಅದನ್ನ ರಿಜೆಕ್ಟ್ ಮಾಡಿ ಕೇವಲ ತಮ್ಮ ನಿಲುವನ್ನು ಸಿದ್ದರಾಮಯ್ಯನವರಿಗೆ ಮಾತ್ರ ಸೀಮಿತಗೊಳಿಸ್ಕೊತಾರ? ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರು, ಗೆಳೆದೆ, ಕೆಲವು ಮುಖ್ಯ ದಾಖಲೆಗಳನ್ನ ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ತಿದ್ದೇನೆ. ಇದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೋರಿ ರಾಜ್ಯಪಾಲರಿಗೆ ಲೋಕಾಯುಕ್ತ ಮತ್ತು ಭ್ರಷ್ಟಾಚಾರ ನಿಗ್ರಹ ದಳದಿಂದ ಸಬ್ಮಿಟ್ ಆಗಿರುವಂತಹ ಒಂದು ಎಕ್ಸ್ಕ್ಲೂಸಿವ್ ಡಾಕ್ಯುಮೆಂಟ್ಸ್ ಅನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೇವೆ. ಮೊದಲನೆಯ ಡಾಕ್ಯುಮೆಂಟು ಶಶಿಕಲಾ ಜೊಲ್ಲೆ ಅವರು ಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಮೊಟ್ಟೆ ಸರಬರಾಜಿಗೆ ಚಾನಲ್ ಒಂದರ ಸ್ಟಿಂಗ್ ಕಾರ್ಯಾಚರಣೆಯಲ್ಲಿ 1 ಕೋಟಿ ರೂಪಾಯಿನ ಅವರು ಕೇಳ್ತಾರೆ. ಅಲ್ಲಿ ತಮ್ಮ ಸಹೋದರನ ಹತ್ರ 1 ಕೋಟಿ ಮಾತಾಡ್ಕೊಳ್ಳಿ ನೀವು ಅನ್ನುವ ಸೂಚನೆಯನ್ನು ಕೊಡ್ತಾರೆ. ಅದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ಅದರ ಬೇಸಿಸ್ ಮೇಲೆ ಭ್ರಷ್ಟಾಚಾರ ನಿಗ್ರಹ ದಳ ತನಿಖೆಯನ್ನು ನಡೆಸಿದೆ. ತನಿಖೆಯನ್ನು ನಡೆಸಿ ಅಲ್ಲಿ ಅಧಿಕಾರಿ ಉಮಾ ಪ್ರಶಾಂತ್ ಎನ್ನುವರು, ಪೊಲೀಸ್ ಅಧೀಕ್ಷಕರು, ಪೊಲೀಸ್ ಮಹಾನಿರ್ದೇಶಕರು, ಭ್ರಷ್ಟಾಚಾರ ನಿಗ್ರಹ ದಳ ಬೆಂಗಳೂರು, ಅವರು ಆ ರಿಪೋರ್ಟನ್ನು ರಾಜ್ಯಪಾಲರಿಗೆ 9/12/2020 17A ಪ್ರಕಾರ, ಅಂದರೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 17ರ ಪ್ರಕಾರ ಒಂದು ತನಿಖೆಯನ್ನು ಆರಂಭ ಮಾಡೋದಕ್ಕೆ ನಮಗೆ ಅನುಮತಿಯನ್ನು ಕೊಡಿ, ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂಥೇಳಿ ಒಬ್ಬ ಪೊಲೀಸ್ ಆಫೀಸರ್ ಇದನ್ನು ರಾಜ್ಯಪಾಲರಿಗೆ ಕಳಿಸ್ಕೊಡ್ತಾರೆ. ಆದರೆ ಇದರ ಮೇಲೆ ಈವರೆಗೂ ಕೂಡ ಯಾವುದೇ ಆ್ಯಕ್ಷನ್ ಆಗಿಲ್ಲ. ಇದನ್ನು ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಮತ್ತೆ ಚರ್ಚೆ ಮಾಡೋದ್ರ ಮೂಲಕ ರಾಜ್ಯಪಾಲರು ಇದನ್ನು ಪರಿಗಣಿಸಬೇಕು ಅನ್ನುವ ಸಲಹೆಯನ್ನು ಎನ್ನುವ ನಿರ್ಣಯವನ್ನು ರಾಜ್ಯಪಾಲರಿಗೆ ರವಾನೆ ಮಾಡೋದ್ರ ಮೂಲಕ ರಾಜ್ಯಪಾಲರು ಮತ್ತು ಸರ್ಕಾರದ ನಡುವಿನ ಸಂಘರ್ಷಕ್ಕೆ ಹೊಸ ತಿರು ಬಂದಿದೆ. ಇನ್ನು ಕುಮಾರಸ್ವಾಮಿ ಅವ್ರದ್ದು ನಾವು ಹೆಚ್ಚೇನು ಹೇಳಬೇಕಾಗಿಲ್ಲ. ಅದು ಸಾಯಿ ವೆಂಕಟೇಶ್ವರ ಮೈನಿಂಗ್ ಕಂಪನಿಗೆ ಅವರು ಸಿಎಂ ಆಗಿದ್ದಾಗ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಅವರು ಮೈನಿಂಗ್ ಅನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ನಡೆದು ಅವರು ಅದರಲ್ಲಿ ತಪ್ಪಿತಸ್ಥರು ಅಂತ ಕಂಡು ಬಂದಿದೆ ಅಂಥೇಳಿ ವರದಿ 19 ಪ್ರಕಾರ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಲ್ಲಿ ತನಿಖೆ ನಡೆದು ಅವರ ಹೆಸರು ಅದರಲ್ಲಿ ರಿಪೋರ್ಟಲ್ಲಿ ಉಲ್ಲೇಖ ಆಗಿರೋದ್ರಿಂದ ಅವ್ರ ಮೇಲೆ ಕ್ರಮಕ್ಕೆ ಅನುಮತಿ ಕೊಡಿ ಅಂಥೇಳಿ ರಾಜ್ಯಪಾಲರ ಮುಂದೆ ಪೊಲೀಸ್ ಅಧಿಕಾರಿಗಳ ತನಿಖಾ ವರದಿ ಸಲ್ಲಿಕೆ ಆಗುವುದರ ಮೂಲಕ ಅವರಿಗೆ ಅನುಮತಿಯನ್ನು ಕೊಡಿ ಅಂತ ಅವರು ಕೇಳ್ಕೊಂಡಿದ್ರು. ಆದರೆ ಅದನ್ನು ಮುಖ್ಯವಾಗಿ 25/11/2003 ಕೇಳ್ಕೋತಾರೆ. ಅದರ ಮೇಲೆ ಬೇಕಾದಷ್ಟು ಕ್ಲಾರಿಫಿಕೇಶನ್ ಅನ್ನ ರಾಜ್ಯಪಾಲರು ಇತ್ತೀಚೆಗೆ ಮತ್ತೆ ಈ ವರದಿಯ ಕಾಂಟ್ರವರ್ಸಿ ಆದ ನಂತರ ಕೇಳ್ತಾರೆ. ಅದಕ್ಕೆಲ್ಲ ಉತ್ತರವನ್ನು 16/8/2024 ರಾಜ್ಯ ಸರ್ಕಾರ ರವಾನೆ ಮಾಡಿದೆ. ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ, ಸುಪ್ರೀಂ ಕೋರ್ಟ್ ಜಜ್ಮೆಂಟಲ್ಲಿ ನೀವು ಏನೇ ಇನ್ವೆಸ್ಟಿಗೇಷನ್ ಇದ್ರೂ ನನ್ನ ಮುಂದೆ ಇಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ನ ಲೋಕಾಯುಕ್ತ ಅಧಿಕಾರಿಗಳು ವೈಲೇಟ್ ಮಾಡಿ ರಾಜ್ಯಪಾಲರಿಗೆ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋದು ಅವರ ಆರ್ಗ್ಯುಮೆಂಟ್ ಆಗಿದೆ. ಅದೇನೇ ಇರಲಿ, ತನಿಖೆ ನಡೆಸಿ ಆದ ನಂತರದ
ಪ್ರಕರಣದಲ್ಲಿ ಅವರ ಮೇಲೆ ಕ್ರಮಕ್ಕೆ ಮತ್ತು ಚಾರ್ಜ್ ಶೀಟ್ ಸಲ್ಲಿಕೆಗೆ ಪ್ರಾಸಿಕ್ಯೂಷನ್ ಗೆ ಪರ್ಮಿಷನ್ ಅನ್ನ 19A ಪ್ರಕಾರ ಅಂದ್ರೆ ಹೊಸ ಕಾಯ್ದೆ BNSS ಏನಿದೆ ಅದರ ಪ್ರಕಾರ ಕ್ರಮವನ್ನ ಕೈಗೊಳ್ಳೋದಕ್ಕೆ ಅನುಮತಿಯನ್ನು ಕೊಡಿ ಅಂತ ಹೇಳಿ ಚಂದ್ರಶೇಖರ್ IPS ಅಧಿಕಾರಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕರ್ನಾಟಕ ಲೋಕಾಯುಕ್ತ ಇವರು ರಾಜ್ಯಪಾಲರಿಗೆ ಕೋರ್ಕೊಂಡಿರುವಂತಹ ಪತ್ರ ಇದಾಗಿದೆ. ಅಂದ್ರೆ ಈ ಪ್ರಾಸಿಕ್ಯೂಷನ್ ಗೆ ರಾಜ್ಯಪಾಲರು ಈಗ ಪರ್ಮಿಷನ್ ಅನ್ನ ಅವರು ಸ್ಪಷ್ಟೀಕರಣ ಕೇಳಿದ ನಂತರ ಸ್ಪಷ್ಟೀಕರಣ ಸಬ್ಮಿಟ್ ಆಗಿದ್ದು ಈಗ ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನ ಕೊಡ್ತಾರಾ ಕೊಡಿ, ಇದು ನಮ್ಮ ಸಚಿವ ಸಂಪುಟದಲ್ಲಿ ನಿರ್ಣಯವನ್ನ ಕೈಗೊಂಡಿದ್ದೇವೆ ಅನ್ನೋ ದಾಖಲೆಯನ್ನ ರಾಜ್ಯಪಾಲರಿಗೆ ರವಾನೆ ಮಾಡಲಾಗಿದೆ. ಇನ್ನು ಮುರುಗೇಶ್ ನಿರಾಣಿ ಅವರು ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಆಗ ನಡೆದಂತಹ ಗ್ಲೋಬಲ್ ಮೀಟಿಗೆ ಒಂದು ಸಾಕ್ಷ್ಯಚಿತ್ರವನ್ನ ಮಾಡಬೇಕಾಗಿ ಬರುತ್ತೆ. ಸರಿಸುಮಾರು 2 ಲಕ್ಷ ಅಷ್ಟು ಮೊತ್ತದಲ್ಲಿ ಮುಗಿಸಬಹುದಾದಂತಹ 3D ಸಾಕ್ಷ್ಯಚಿತ್ರಕ್ಕೆ ಸುಮಾರು 4,08,87,000 ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬೇಸಿಸ್ ಮೇಲೆ ಅವರಿಗೆ ಈ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 17A ಪ್ರಕಾರ ತನಿಖೆಯನ್ನು ನಡೆಸೋದಕ್ಕೆ ಅನುಮತಿಯನ್ನು ಕೊಡಿ ಅಂತ ಹೇಳಿ ಆಗ ರಾಜ್ಯಪಾಲರಿಗೆ ಒಂದು ಕೋರಿಕೆಯ ಒಂದು ಅನುಮತಿ ಪತ್ರವನ್ನು ಅನುಮತಿಯನ್ನು ಕೊಡಿ ಅನ್ನುವ ವಿವರಗಳು. ಸುಬ್ರಹ್ಮಣ್ಯೇಶ್ವರ ರಾವ್ ಪೊಲೀಸ್ ಮಹಾನಿರೀಕ್ಷಕರು ಅವರ ಪರವಾಗಿ ಕರ್ನಾಟಕ ಲೋಕಾಯುಕ್ತ ಇವರು 26/2/2024 ಕಳಿಸ್ಕೊಡ್ತಾರೆ. ಆದರೆ ಇದ್ರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ, ಇದ್ರ ಮೇಲೂ ಕ್ರಮ ಕೈಗೊಳ್ಳಿ ಅಂತ ಅವರು ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯಪಾಲರಿಗೆ ವಿವರಗಳನ್ನ ಕಳಿಸಲಾಗಿದೆ. ಇನ್ನು ಜನಾರ್ದನ ರೆಡ್ಡಿ ಅವರಿಗೆ ಸಂಬಂಧಿಸಿದಂತೆ ಅವರಿಗೂ ಕೂಡ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡಿ ಅಂತ 19 ಪ್ರಕಾರ ಅನುಮತಿಯನ್ನು ಕೊಡಬೇಕು ಅಂತ ಅವರು ಕೇಳ್ಕೊತಾರೆ. ಅಂದ್ರೆ ಅವ್ರದ್ದು ತನಿಖೆ ಮುಗಿದಿದೆ, ತನಿಖೆ ಮುಗಿದು ಅವರು ಘೋಷಿತ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಪಾಸ್ತಿಯನ್ನು ಅವರು ಹೊಂದಿದ್ದಾರೆ ಅನ್ನೋದು ಒಂದು ಹಂತಕ್ಕೆ ಸಾಬೀತಾಗಿರೋದ್ರಿಂದ ಅವರ ಮೇಲೆ ತನಿಖೆಯನ್ನ ಮಾಡಬೇಕಾಗುತ್ತೆ ಅಂತ 13/5/2024 ಲೋಕಾಯುಕ್ತ ಅಧಿಕಾರಿಗಳು ಪತ್ರವನ್ನ ಅವರಿಗೆ ಸ್ಯಾಂಕ್ಷನ್ಗೆ ಅನುಮತಿಯನ್ನು ಕೊಡಿ ಅಂತ ಹೇಳಿ ಪೊಲೀಸ್ ಮಹಾನಿರ್ದೇಶಕರು ಕರ್ನಾಟಕ ಲೋಕಾಯುಕ್ತದವರು ಅವರು ರಾಜ್ಯಪಾಲರನ್ನ ಕೋರ್ಕೋತಾರೆ. ಅಂದ್ರೆ ಜನಾರ್ದನ ರೆಡ್ಡಿ ಅವರು 26/8/2024 ಪರಿಶೀಲನಾ ಅವಧಿಯಲ್ಲಿ ತಮ್ಮ ಹಾಗೂ ಅವರು ಸಚಿವರಾಗಿದ್ದ ಅವಧಿಯಲ್ಲಿ ತಮ್ಮ ಹಾಗೂ ಕುಟುಂಬ ಸದಸ್ಯರ ಹೆಸರಿನಲ್ಲಿ 235,13,36,396 ಒಟ್ಟು ಆಸ್ತಿಯನ್ನು ಅವರು ಹೊಂದಿರ್ತಾರೆ. ಇವರ ಖರ್ಚು 98,52,33,254. ಆದರೆ ಆರೋಪಿತರು ತನ್ನ ಬಲ್ಲ ಮೂಲಗಳಿಂದ ಗಳಿಸಿದ ಆದಾಯ 258,35,12,626 ರೂಪಾಯಿಗಳು ಆಗಿರುತ್ತೆ. ಅಂದರೆ ಶೇಕಡ 25.27% ಆದಾಯಕ್ಕಿಂತ ಹೆಚ್ಚು ಆಸ್ತಿಯನ್ನು ಹೊಂದಿದ್ದಾರೆ ಅನ್ನೋದ್ರ ಬೇಸಿಸ್ ಮೇಲೆ ಅವರ ಮೇಲೆ ಕ್ರಮವನ್ನು ಜರುಗಿಸೋದಕ್ಕೆ 19(1) ಪ್ರಕಾರ ಅಂದರೆ ತನಿಖೆ ಮುಗಿದೋಗಿದೆ, ಮುಂದಿನ ಕ್ರಮಕ್ಕೆ ಪರ್ಮಿಷನ್ ಸ್ಯಾಂಕ್ಷನ್ ಕೊಡಿ ಅಂಥೇಳಿ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದ ರಾಜ್ಯಪಾಲರಿಗೆ ಕೋರಿಕೆಯನ್ನು ಸಲ್ಲಿಸಿರ್ತಾರೆ. ಆದರೆ ರಾಜ್ಯಪಾಲರು ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಈ 4 ಪ್ರಮುಖ ಪ್ರಕರಣಗಳಲ್ಲಿ ರಾಜ್ಯಪಾಲರು ಯಾಕೆ ಕ್ರಮವನ್ನು ಕೈಗೊಂಡಿಲ್ಲ ಅನ್ನುವಂತಹ ವಿಚಾರ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಮಹತ್ವದ ಚರ್ಚೆ ನಡೀತು ಮತ್ತು ಇದನ್ನ ಪರಿಗಣಿಸಿ ನೀವು ಇದನ್ನ ಇದಕ್ಕೆ ಸ್ಯಾಂಕ್ಷನ್ಗೆ ಪರ್ಮಿಷನ್ ಕೊಡಿ ಅಂಥೇಳಿ ಒಂದು ಕುಮಾರಸ್ವಾಮಿ, ಎಲ್ರಿಗೂ ಗೊತ್ತಿದೆ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಹಾಲಿ ಕೇಂದ್ರ ಸಚಿವರು, ಇನ್ನುಳಿದ 3 ಮಾಜಿ ಮಂತ್ರಿಗಳು ಮತ್ತು BJPಯ ನಾಯಕರು, ಅವರ ವಿರುದ್ಧ ಸ್ಯಾಂಕ್ಷನ್ಗೆ ಪರ್ಮಿಷನ್ ಕೊಡಿ ಅಂತ ಅಧಿಕಾರಿಗಳು ಲೋಕಾಯುಕ್ತ ಮತ್ತು ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗಳು ರಾಜ್ಯಪಾಲರನ್ನ ಕೋರ್ಕೊಂಡಿದ್ದಾರೆ. ಆದರೆ ಸಿದ್ದರಾಮಯ್ಯನವರಿಗೆ ಅವತ್ತೇ ಅರ್ಜಿ ಬರುತ್ತೆ, ಅವತ್ತು ಅರ್ಜಿ ಬಂದಿದ್ದ ದಿನನೇ ಶೋಕಾಸ್ ನೋಟಿಸ್ ಬರುತ್ತೆ. ಇವರಿಗೆ ಆ ಅಧಿಕಾರಿಗಳೇ ತನಿಖೆಯನ್ನ ನಡೆಸಿ ಸ್ಯಾಂಕ್ಷನ್ ಮಾಡೋದಕ್ಕೆ ಪರ್ಮಿಷನ್ ಕೇಳಿದ್ರು ರಾಜ್ಯಪಾಲರು ಯಾವುದೇ ಆಕ್ಟ್ ಅನ್ನ ಮಾಡೋದಿಲ್ಲ. ಆದರೆ ಇದ್ರ ಬೇಸಿಸ್ ಮೇಲೆ ನೀವು ಆಕ್ಟ್ ಮಾಡಿ ಅನ್ನುವ ಶಿಫಾರಸನ್ನ ರಾಜ್ಯ ಸಚಿವ ಸಂಪುಟ ಸಭೆ ಇವತ್ತು ರವಾನೆ ಮಾಡೋದ್ರ ಮೂಲಕ ರಾಜ್ಯಪಾಲರನ್ನ ಬಿಕ್ಕಟ್ಟಿಗೆ ಸಿಲುಕಿಸುವ ಯತ್ನ ಆರಂಭ ಆಗಿದೆ. ರಾಜ್ಯಪಾಲರು ತಾರತಮ್ಯ ನೀತಿಯನ್ನು ಅನುಸರಿಸುತ್ತಿದ್ದಾರೆ. ರಾಜ್ಯಪಾಲರು ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ನೀತಿಯನ್ನು ಅನುಸರಿಸುತ್ತಿದ್ದಾರೆ. ರಾಜ್ಯಪಾಲರು ಪೂರ್ವಾಗ್ರಹ ಪೀಡಿತರಾಗಿ ದ್ವೇಷದ ರಾಜಕಾರಣವನ್ನ ಮಾಡ್ತಿದ್ದಾರೆ. ಒತ್ತಡಕ್ಕೆ ಮಣಿದು ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಅವರು ರಾಜ್ಯ ಸಚಿವ ಸಂಪುಟ ಸಭೆ ಈ ತೀರ್ಮಾನವನ್ನು ಕೈಗೊಂಡು ಒಂದು ರೀತಿಯಲ್ಲಿ ರಾಜಭವನದ ವಿರುದ್ಧ
ಸರ್ಕಾರ ನೇರ ಸಂಘರ್ಷ ಮತ್ತು ಸಮರವನ್ನು ಸಾರುವಂತಹ ಸ್ಥಿತಿ ಉಂಟಾಗಿದೆ. ಹೀಗಾಗಿ ಈ ಸಚಿವ ಸಂಪುಟ ಸಭೆಯ ನಿರ್ಣಯಕ್ಕೆ ಮತ್ತು ಈಗಾಗಲೇ ರಾಜ್ಯಪಾಲರ ಟೇಬಲ್ ಮುಂದೆ ಪೆಂಡಿಂಗ್ ಇತ್ತಿರುವಂತಹ ಈ ಪ್ರಕರಣಗಳ ವಿಚಾರದಲ್ಲಿ ರಾಜ್ಯಪಾಲರು ಯಾವ ಕ್ರಮವನ್ನು ಕೈಗೊಳ್ತಾರೆ, ಕ್ರಮವನ್ನು ಕೈಗೊಳ್ಳದೆ ಹೋದರೆ ಈಗ ಆಲ್ರೆಡಿ ಕೋರ್ಟ್ ಅಲ್ಲಿ ವಿಚಾರಣೆ ನಡೀತಿರೋದ್ರಿಂದ ಇದು ಕೋರ್ಟ್ ಮುಂದೆ ಇದೊಂದು ದೊಡ್ಡ ವಿಚಾರವಾಗಿ ಪರಿಣಮಿಸುತ್ತೆ. ನೀವು ಯಾಕೆ ಒಂದು ಪ್ರಕರಣಕ್ಕೆ ಸ್ಯಾಂಕ್ಷನ್ ಕೊಟ್ಟು ಇನ್ನುಳಿದ ನಾಲ್ಕು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಯಾಕೆ ಸ್ಯಾಂಕ್ಷನ್ ಕೊಡಲಿಲ್ಲ ಅಂತ ಒಂದು ವೇಳೆ ನ್ಯಾಯಾಲಯ ಕೇಳುವಂಥ ಸಿಚುವೇಷನ್ ಉಂಟಾದರೆ ಅದು ರಾಜಭವನದ ಘನತೆಗೆ, ರಾಜ್ಯಪಾಲರ ಘನತೆಗೆ ಡ್ಯಾಮೇಜ್ ಆಗಿಬಿಡುತ್ತೆ. ಆದ್ದರಿಂದ ಈ ಒಂದು ನಿರ್ಧಾರ ಇಡೀ ಪ್ರಕರಣಕ್ಕೆ ಹೊಸ ತಿರುವನ್ನು ಪಡ್ಕೊಂಡಿದೆ. ರಾಜಭವನ ಇದಕ್ಕೆ ಏನು ರಿಯಾಕ್ಟ್ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ ಮೊನ್ನೆ ವಿಚಾರಣೆಯ ಸಂದರ್ಭದಲ್ಲಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ರಾಜ್ಯಪಾಲರ ಮುಂದೆ ಒಂದೇ ಒಂದು ಪ್ರಾಸಿಕ್ಯೂಷನ್ಗೆ ಕೋರ್ಕೊಂಡಿರೋ ಅರ್ಜಿ ಇಲ್ಲ ಅಂತ ಬೇರೆ ಹೇಳಿದ್ದಾರೆ. ಅದನ್ನು ಯಾಕೆ ಹೇಳಿದಾರೋ ಏನೋ ಗೊತ್ತಿಲ್ಲ. ಆದ್ದರಿಂದ ಒಟ್ಟಾರೆ ರಾಜಭವನ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ. ನಮಸ್ಕಾರ.